ಇದ್ರ ಜೊತೆಗೆ ಇನ್ನೊಂದಿದೆ, ರಾಜ್ಯದಲ್ಲಿ ಯಡಿಯೂರಪ್ಪ ಪ್ರಬಲ ನಾಯಕ, ಮುಖ್ಯಮಂತ್ರಿ ಆಗಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವಶ್ಯಕತೆ ಇಲ್ಲ, ಯಾಕಂದರೆ ಶ್ರೀರಾಮಲು ಕೇಳ್ತಾರೆ, ಆ ಸಮಾಜದಲ್ಲಿ ಕೇಳ್ತಾರೆ, ಗೊಂದಲ ಆಗುತ್ತೆ. ಈಶ್ವರಪ್ಪನವ್ರು ಆ ಸಮಾಜ ಕೇಳುತ್ತೆ. ಸಮಾಜ ಉಳಿದು ಕೊಟ್ಕೊಂತಂದರೆ ಪಕ್ಷ ಉಳಿತಾ? ಬಿ ಜೆ ಪಿ ಜಾತಿ ಆಧಾರಿತ ಪಕ್ಷ ಅಲ್ಲ. ಹಾಗಾಗಿ ಇಲ್ಲಿ ಗೊಂದಲ ಇದೆ. ಯಡಿಯೂರಪ್ಪ ನಾಯಕರು ಮುಖ್ಯಮಂತ್ರಿ ಆಗಿದರೆ ಮುಖ್ಯಮಂತ್ರಿ ಸ್ಥಾನ ಒಂದೇ ಸಾಕು, ಉಪಮುಖ್ಯಮಂತ್ರಿಗಳ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ. ಆ ಉಪಮುಖ್ಯಮಂತ್ರಿಗಳು ಏನಿದೆ ಗೊಂದಲ ಇದೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರು ಜನ ಉಪಮುಖ್ಯಮಂತ್ರಿ ಸ್ಥಾನ ಗೊಂದಲ ರದ್ದು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಅದನ್ನು ನಮ್ಮ ಕೇಂದ್ರದ ವರಿಷ್ಠರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಯಾರನ್ನು ಸಚಿವರು ಮಾಡೋಕ್ಕು, ಯಾರಿಗೆ ಅದನ್ನು ಅವ್ರಿಗೆ ಬಿಟ್ಟಂಥ ವಿಚಾರ. ಕೇಳೋದು ನಮ್ಮ ಕರ್ತವ್ಯ, ಯಾರಿಗೆ ಮಾಡಬೇಕಾದ್ರು ಪಕ್ಷದ ವರಿಷ್ಠ ನಿರ್ಣಯ, ವರಿಷ್ಠರ ನಿರ್ಣಯಕ್ಕೆ ನಾವೆಲ್ಲ ತಲೆಬಾಗ್ತೀವಿ. ಮೂರುವರೆ ವರ್ಷ ಸರ್ಕಾರ ಇರಬೇಕಂತೇಳಿ ಈ ನಾಡಿನ ಜನರ ಅಪೇಕ್ಷೆ ಇದೆ. ಮೂರುವರೆ ವರ್ಷ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ, ಸುಭದ್ರ ಸರ್ಕಾರ, ಸ್ಥಿರ ಸರ್ಕಾರ, ಕರ್ನಾಟಕದಲ್ಲಿ ಉತ್ತಮ ಆಡಳಿತವನ್ನು ಕೊಡ್ತೀವಿ. 2023 ನಾನು ಎದೆ ತಟ್ಟಿಗೆ ಗಂಟಾ ಘೋಷವಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ. ರಾಹುಲ್ ಗಾಂಧಿ ಒಬ್ಬ ರಾಜಕೀಯ ಬಚ್ಚ, ಸಾವರ್ಕರ್ಗೆ ಹೋಲಿಕೆ ಮಾಡ್ಕೊಂತಾರ? ವೀರ ಸಾವರ್ಕರ್ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಾರೆ, ಅವ್ರ ಹೆಸರು ದುರ್ಭಾಗ್ಯ ಮಾಡಿಕೊಡ್ತಾರೆ. ಇಂಥ ಒಬ್ಬ ಬಚ್ಚ ರಾಹುಲ್ ಗಾಂಧಿ ರಾಜಕಾರಣಿ ಗೊತ್ತಿಲ್ಲ, ಯಾಕೆ ಹಿಂಗೆ ಗೊಂದಲವಾದ ಹೇಳಿಕೆಗಳು? ಬಹುಶಃ ಅದಕ್ಕೆ ಕಾಂಗ್ರೆಸ್ನಲ್ಲಿ ನಾಯಕತ್ವನೇ ಇಲ್ಲ, ಸತ್ತೋಗಿದೆ ನಾಯಕತ್ವ. ಥ್ಯಾಂಕ್ ಯು.